ಎಲ್ಲರಿಗೂ ನಮಸ್ಕಾರ. ಫಸ್ಟ್ಲಿ ಸುದೀಪ್ ಸರ್, ವಿ ಆರ್ ಸೋ ಗ್ಲಾಡ್ ಟು ಹ್ಯಾವ್ ಯು ಹಿಯರ್. ಬಹಳ ಖುಷಿಯಾಗಿದೆ, ನೀವು ಯಾವತ್ತೂ ನಮಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ, ಇವತ್ತು ಇಲ್ಲಿದ್ದೀರಾ. ದಟ್ಸ್ ವೆರಿ ಸ್ವೀಟ್ ಆಫ್ ಯು. ನೀವು ತುಂಬ ಚೆನ್ನಾಗಿ ಹೇಳಿದ್ರಿ, ಅನುಪಮ್ ಅವರೇ ಹಸ್ಬೆಂಡಿಗೆ ಸಪೋರ್ಟ್ ಮಾಡಕ್ಕೆ ಬಂದಿದ್ದೀನಿ ಅಂತ. ಇನ್ಫ್ಯಾಕ್ಟ್ ಸಿನಿಮಾ ಪ್ರಮೋಷನ್ ಶುರು ಆದಾಗಲೂ ಶಶಾಂಕ್ ಸರ್ ಹೇಳಿದ್ರು, ನನ್ನ ಪಾತ್ರ ಇದೆ ಅಂತಲೂ ಹೇಳಿರ್ಲಿಲ್ಲ ಇವರಿಗೂ ಸಿನಿಮಾದಲ್ಲಿ. ಸೊ ಶಶಾಂಕ್ ಸರ್ ಫೋನ್ ಮಾಡ್ಬಿಟ್ಟು ಹೇಳಿದ್ರು, ಮಿಲನ ನೀವು ಪ್ರಮೋಷನ್ಸಿಗೆ ಬನ್ನಿ ಅಂತ. ಸರ್, ನನ್ನ ಸಿನಿಮಾಲಿ ಇರೋದೇ ಯಾರಿಗೂ ಗೊತ್ತಿಲ್ವಲ್ಲ ಸರ್, ನನ್ನ ಪ್ರಮೋಷನ್ಸ್ಗೆ ಏನೇ ಬರಲಿ ಅಂದರೆ ಕೃಷ್ಣ ಅವ್ರ ವೈಫ್ ಹಾಕಿ ಬನ್ನಿ ಪ್ರಮೋಷನ್ಸ್ಗೆ ಅಂತ. ಹಿಂಗೆ ಎಲ್ಲ ಪ್ರೊಡ್ಯೂಸರ್ಸು ಮಾಡಿದ ಸಿನಿಮಾಗೆಲ್ಲ ನೀವು ಪ್ರಮೋಷನ್ಸ್ ಬನ್ನಿ, ಪೇಮೆಂಟ್ ಕೊಡ್ತೀವಿ ಅಂದರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಬಟ್ ಎನಿವೇ, ಸೊ ಈ ಸಿನಿಮಾಲಿ ಎಷ್ಟಿದೆ ಏನಿದೆ ಅಂತ ಎಷ್ಟು ಹೇಳಬೇಕು ಅಂತ ಗೊತ್ತಿಲ್ಲ ಸರ್ ನನಗೆ. ನಾನು ಹೇಳಲ್ಲ ಅದನ್ನು ಶಶಾಂಕ್ ಸರ್ಗೆ, ನಾನು ಬಿಟ್ಬಿಡ್ತೀನಿ. ಬಟ್ ಇವಾಗ ಒಂದು ಪ್ರಾಬ್ಲಮ್ ಆಗಿದೆ ನನಗೆ ಆ್ಯಕ್ಚುಲಿ. ಈಗ ಏನಂದ್ರೆ, ಸಿನಿಮಾ ಕತೆ ಹೇಳಕ್ ಬರ್ತಾರೆ ಕೃಷ್ಣ ಅವ್ರಿಗೆ, ಕತೆ ಹೇಳ್ತಾರೆ, ನಾನು ಕತೆ ಕೂತ್ಕೊಂಡು ಕೇಳ್ತೀನಿ, ಹೋಗ್ತಾರೆ. ಒಂದು ಸ್ವಲ್ಪ ದಿನ ಆದ್ಮೇಲೆ ಬರ್ತಾರೆ, ಹೀರೋಯಿನ್ ಹುಡುಕ್ತಾ ಇರ್ತಾರೆ. ಹೀರೋಯಿನ್ ಬಹುಶಃ ಸಿಕ್ಕಿರಲ್ವೋ ಇಷ್ಟ ಆಗಿರಲ್ವೋ ಗೊತ್ತಿಲ್ಲ. ಕೃಷ್ಣನೊಂದ್ಸರಿ ಕೇಳ್ತಾರೆ, ಮಿಲನ್ ಅವ್ರು ಮಾಡ್ತಾರ? ಕೃಷ್ಣ ಹೇಳ್ತಾರೆ, ನಂಗೆ ಗೊತ್ತಿಲ್ಲ, ನೀವು ಉಂಟು ಅವರುಂಟು ಕೇಳಿ. ಮತ್ತೆ ಮತ್ತೆ ಬರ್ತಾರೆ, ಮಿಲನ್ ಅವರೇ ನೀವೇ ಮಾಡ್ತೀರಾ? ನೀವೇ ಮಾಡ್ಬೋದಲ್ಲ, ಮಾಡ್ಬಿಡಿ, ಕೊನೆಗೆ ಮಾಡ್ಬಿಡಿ ನೀವೇ. ಅಂದ್ರೆ ಒಂದ್ ಬೈ ಒನ್ ಗೆಟ್ ಒನ್ ತರ ಒಂದ್ ಆಗೋಗಿದೆ. ಸೊ ಈಗ ಶಶಾಂಕ್ ಸರ್ ವಿಚಾರಕ್ಕೆ ಬರೋದಾದ್ರೆ, ಶಶಾಂಕ್ ಸರ್ ಪಾಪ ಬಂದ್ರು, ಕತೆ ಹೇಳಿದ್ರು, ಬಹಳ ಇಷ್ಟ ಆಯ್ತು ಕತೆ, ತುಂಬಾ ಇಷ್ಟ ಆಯ್ತು. ಕೃಷ್ಣನು ಎಕ್ಸೈಟ್ ಆದ್ರು, ನಾನು ಎಕ್ಸೈಟ್ ಆದ್ರೆ ಕೃಷ್ಣ ಸಿನಿಮಾ ಒಪ್ಕೊಂಡ್ರು. ಬಟ್ ಏನು ಈ ತರ ಸಿನಾರಿಯೋ ಏನು ಬರಲಿಲ್ಲ. ಬಟ್ ಒಂದ್ ತಿಂಗಳ ಆದ್ಮೇಲೆ ಶಶಾಂಕ್ ಸರ್ ಬಂದ್ಬಿಟ್ಟು, ಮಿಲನ ನಾನು ನಿಮ್ಗೊಂದ್ಸರಿ ಡೊನೇಷನ್ ಕೊಡ್ತೀನಿ. ಸರ್, ನಾನು ಆಲ್ರೆಡಿ ಕೇಳಿದ್ದೀನಲ್ಲ ಸರ್ ತುಂಬ, ಅಲ್ಲ ನಿಮಗೆ, ನೀವು ನಿಮ್ಮ ಪಾತ್ರಕ್ಕೂ ಒಂದು ಡೊನೇಷನ್ ಕೊಡ್ತೀನಿ ಅಂದರು. ಮತ್ತೆ ಇದಾಯ್ತಲ್ಲ ಅಂತ ಮನ್ಸಲ್ಲಿ ಅನ್ಕೊಂಡೆ. ಬಟ್ ಸರ್, ಕತೆ ಡೊನೇಷನ್ ಕೊಟ್ಟಾಗ ನನಗೊಂದು ಆಬ್ಲಿಕೇಶನ್ ಶುರು ಆಗೋಯ್ತು. ಪಾತ್ರ ತುಂಬ ಚೆನ್ನಾಗಿದೆ, ನೋ ಡೌಟ್. ಆದರೆ ಕಾಂಬಿನೇಷನ್ ತುಂಬ ಆಗೋಯ್ತು, ರಿಪೀಟ್ ಮಾಡಬಾರ್ದು ಅಂತೆಲ್ಲ ಇದ್ದಾಗ ಶಶಾಂಕ್ ಸರ್ ಅಂತ ಒಬ್ಬ ನಿರ್ದೇಶಕರ ಜೊತೆ ಕೆಲಸ ಮಾಡಬೇಕು ಅನ್ನೋ ಆಸೆ. ಬಟ್ ಮತ್ತೆ ಬಂದ್ಬಿಡ್ತಲ್ಲ ನಂಗಿದು ಅಂತ. ಆ್ಯಂಡ್ ನನ್ನ ಕರಿಯರಲ್ಲಿ ಒಂದು ತುಂಬಾ ಡಿಫಿಕಲ್ಟ್ ಆದ ಪಾತ್ರ ಇದು. ಸೊ ನಾನು ಹೇಳಿದೆ, ಸರ್ ನನಗೆ ಕಾನ್ಫಿಡೆನ್ಸ್ ಇಲ್ಲ ಮಾಡೋಕ್ಕೆ, ನೀನು ನನಗೆ ಧೈರ್ಯ ಕೊಟ್ಟರೆ ನಾನು ಈ ಸಿನಿಮಾ ಮಾಡ್ತೀನಿ, ಬಟ್ ನನಗೆ ಒಂಚೂರು ಕಾನ್ಫಿಡೆನ್ಸ್ ಇಲ್ಲ ಅಂತ. ಆದರೂ ಶಶಾಂಕ್ ಸರ್ ಮುಂದೆ ಅದನ್ನು ಹೇಳಿದೆ, ಶಶಾಂಕ್ ಸರ್ ಬಂದ್ಮೇಲೆ ಕೃಷ್ಣ ಹೇಳಿದೆ, ನಾನು ಈ ಸಿನಿಮಾ ಮಾಡಲ್ಲ, ನನ್ನ ರಿಸ್ಕ್ ತಗೊಳಕ್ಕೆ ಇಷ್ಟವೇ ಇಲ್ಲ, ಒಂಚೂರ್ನಾದ್ರೂ ಆ ಕಡೆ ಇದ್ರೆ ಬ್ಯಾಕ್ಫೈರ್ ಆಗುತ್ತೆ, ನಾನು ಮಾಡಲ್ಲ ಈ ಸಿನಿಮಾನ ಅಂತ ಹೇಳಿದೆ. ಬಟ್ ಒಂದ್ ತಿಂಗಳು ಸರ್ ಮಾಡು ಅಂತಿದ್ರು, ನಾನ್ ಬೇಡ ಅಂತಿದ್ದೆ, ಈ ತರ ತುಂಬಾ ಯೋಚನೆಗಳು ಮಾಡಿ ಈ ಸಿನಿಮಾ ಒಪ್ಕೊಂಡೆ. ಆದ್ರೆ ಶಶಾಂಕ್ ಸರ್ ನನಗ್ ಬಂದ್ ಈ ಪಾತ್ರ ಹೇಳಿದಾಗ, ಮಿಲನ್ ಅವರೇ ಇದನ್ನ ಹೊಸಬ್ರು ಮಾಡಕ್ ಆಗಲ್ಲ ಈ ಪಾತ್ರನ, ಅಂದ್ರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರ್ಬೇಕು, ನಟನೆ ಗೊತ್ತಿರ್ಬೇಕು, ಅದನ್ನ ಸೀನ್ನ ಚೆನ್ನಾಗಿ ಕನ್ಸ್ಯೂಮ್ ಮಾಡ್ಬೇಕು, ನೀವು ಮಾಡಿದ್ರೆ ನನಗ್ ಖುಷಿ ಆಗತ್ತೆ ಅಂತ ಹೇಳಿದ್ರು. ನನಗೆ ಬಹಳ ಬಹಳ ಖುಷಿ ಆಯ್ತು ಸರ್, ನೀವು ನನಗೆ ಎಷ್ಟು ರೆಸ್ಪೆಕ್ಟ್ ಇಂಪಾರ್ಟೆನ್ಸ್ ಕೊಟ್ಟಿದ್ದಕ್ಕೆ. ಸೊ ದ ಟೇಲ್ ಆಫ್ ಕೆಲ್ ಮ್ಯಾನ್, ನನ್ನ ಪ್ರಕಾರ ಶಶಾಂಕ್ ಸರ್ ನನಗೆ ಬಹಳ ಬಹಳ ರೆಸ್ಪೆಕ್ಟ್ ಕೊಟ್ಟು ಒಂದು ಪಾತ್ರನ ನನ್ನ ಹತ್ರ ತಂದ್ರು. ಸೊ ನಾನು ಇಷ್ಟೆಲ್ಲ ಇಲ್ಲಿ ಕೇಳ್ತಿರಲ್ವಾ ಯಾರು ರಿಯಲ್ ಮ್ಯಾನ್ ಅಂತ. ಸೊ ಥ್ಯಾಂಕ್ ಯು ಸರ್, ಅವ್ರ ಸಿನಿಮಾಗಳಲ್ಲಿ ಹೆಂಗೆ ಹೆಣ್ಮಕ್ಳಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಹೆಣ್ಮಕ್ಳ ಮನಸ್ಥಿತಿ ಹೇಳ್ತಾರೆ, ಅದೇ ರೀತಿ ವೆರಿ ವೆರಿ ರೆಸ್ಪೆಕ್ಟ್ಫುಲಿ ಹಿ ಆಫರ್ಡ್ ಮೀ ದಿಸ್ ಕ್ಯಾರೆಕ್ಟರ್. ಆ್ಯಂಡ್ ನಾನು 100% ಈ ಸಿನಿಮಾ ನಾನು ಶಶಾಂಕ್ ಸರ್ಗೋಸ್ಕರನೇ ಮಾಡ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಆಫರಿಂಗ್ ಮೀ ದಿಸ್ ಕ್ಯಾರೆಕ್ಟರ್.